ಇವತ್ತು ಸಫಾಯಿ ಕರ್ಮಚಾರಿ ಕಾವಲು ಸಮಿತಿ ಸಂಘಟನೆಯಿಂದ ಪತ್ರಿಕಾಗೋಷ್ಠಿನ ಆಯೋಜನೆ ಮಾಡಿದ್ವಿ. ನನ್ನ ಹೆಸರು ಓಬಳೇಶ್ ಅಂತೇಳಿ, ರಾಜ್ಯ ಸಂಚಾಲಕ ಇದ್ದೀನಿ. ಸೊ ನಾವು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಪೌರ ಕಾರ್ಮಿಕರನ್ನ, ಯು ಜಿ ಡಿ ವರ್ಕರ್ಸ್ನ, ಲೋಡರ್ಸ್ನ, ಕ್ಲೀನರ್ಗಳನ್ನ, ಅಂದರೆ ಒಟ್ಟಾರೆ ಸ್ವಚ್ಛತಾ ಕಾರ್ಮಿಕರನ್ನ ನಾವು ಕಾಯಂ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಅವರ ಪ್ರಣಾಳಿಕೆಯಲ್ಲೂ ಹೇಳಿದರು. ಮತ್ತು ಫಸ್ಟ್ ಬಜೆಟ್ ಭಾಷಣದಲ್ಲೂ ಸಹ ಅನೌನ್ಸ್ ಮಾಡಿ 24-25 ಸಾವಿರ ಜನರನ್ನು ನಾವು ಕಾಯಂ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ರು. ಆದರೆ ಒಂದೂವರೆ ವರ್ಷ ಆದರೂ ಸಹ ಇಲ್ಲಿವರೆಗೂ ಯಾವುದೇ ಪ್ರಕ್ರಿಯೆ ಮಾಡಿಲ್ಲ. ನಮ್ಮಲ್ಲಿ ಅನೇಕ ಜನ ಮುನ್ಸಿಪಾಲ್ಟಿಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಮಹಿಳೆಯರು ಮತ್ತು ಪುರುಷರಿಗೆ ವಯಸ್ಸಾಗ್ತಾ ಇದೆ, ಆರೋಗ್ಯ ಕೆಡ್ತಾ ಇದೆ. ಅವರೆಲ್ಲರೂ ಕಳೆದ 25-30 ವರ್ಷದಿಂದ ಕಾಯ್ತಾ ಇದ್ದಾರೆ, ಕಾಯಂ ಆಗುತ್ತೆ ಅಂತ. ಈ ಸರ್ಕಾರಗಳು ನಾವು ಮಾಡ್ತೀವಿ, ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ ಅಂತೇಳಿ ನಿರಂತರವಾಗಿ ವಂಚನೆ ಮಾಡ್ತಾ ಇದ್ದಾರಾಗಲಿ, ಯಾವುದೇ ಥರ ಸಮಂಜಸವಾದ ಕ್ರಮ ತಗೊತಾ ಇದ್ದಾರೆ. ಹಂಗಾಗಿ ನಾವು ಈ ತಿಂಗಳ 23ನೇ ತಾರೀಕು ಏನು ರಾಜ್ಯದಾದ್ಯಂತ ಪೌರಕಾರ್ಮಿಕರ ದಿನಾಚರಣೆ ನಡೀತಾ ಇದೆ, ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ರಾಜಾರೋಷವಾಗಿ ಅಥವಾ ಅಧಿಕೃತವಾಗಿ ಘಂಟಾಘೋಷವಾಗಿ ಅನೌನ್ಸ್ ಮಾಡಬೇಕು, ನಾವು ಇಂಥ ಕಾಲಮಾನದಲ್ಲಿ ನಾವು ಇವನ್ನೆಲ್ಲರನ್ನು ಕಾಯಂ ಮಾಡ್ತೀವಿ ಅಂತೇಳಿ ಅನೌನ್ಸ್ ಮಾಡಬೇಕು. ಒಂದು ವೇಳೆ ಅವರು ಏನು ಮಾತಾಡಿಲ್ಲಂತಾರೆ, 23ರ ನಂತರ ನಮ್ಮ ರಾಜ್ಯ ಸಮಿತಿ ಸಭೆ ಕರೆದುಬಿಟ್ಟು ನಾವು ರಾಜ್ಯದಾದ್ಯಂತ ಸ್ವಚ್ಛತಾ ಕಾರ್ಯವನ್ನು ಅನಿರ್ದಿಷ್ಟ ಕಾಲ ನಿಲ್ಲಿಸಿ ರಾಜ್ಯದಾದ್ಯಂತ ಮುಷ್ಕರ ಮಾಡೋದಕ್ಕೆ ನಾವು ಹೋಗ್ತಾ ಇದ್ದೀವಿ ಅಂತಕ್ಕಂಥದ್ದನ್ನ ಮಾಧ್ಯಮಗಳ ಮೂಲಕ ನಾವು ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೀವಿ.